ಲೋಕಸಭೆ ಚುನಾವಣೆ ಸಮೀಪ ಇರುವಾಗಲೇ ಬೆಂಗಳೂರಿನಲ್ಲಿ ಐಟಿ ದಾಳಿ ನಡೆದಿದ್ದು ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ಮತ್ತೊಂದೆಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಹಿರಿಯ ಮುಖಂಡ ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಭೇಟಿ ನೀಡಿ ಸಭೆ ನಡೆಸಿ ಹಿಂತಿರುಗಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಪಕ್ಷ ಕಾಂಗ್ರೆಸ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ಬಿಡುಗಡೆ ಮಾಡಿದೆ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಸರಣಿ ಪೋಸ್ಟ್ಗಳನ್ನು ಮಾಡಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟನ ನೀಡಿದೆ ಇಷ್ಟೇ ಅಲ್ಲದೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ ಬಿಡುಗಡೆ ಮಾಡಿದೆ ಎಟಿಎಂ ಸರ್ಕಾರದಲ್ಲಿ ಭ್ರಷ್ಟಾಚಾರದ ದರ್ಬಾರ್ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದ್ದು ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಡ ಸಂಸದ ಡಿ ವಿ ಸದಾನಂದ ಗೌಡ ಶಾಸಕ ರವಿ ಸುಬ್ರಹ್ಮಣ್ಯ ಎಲ್ ಸಿಗಳಾದ ರವಿಕುಮಾರ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಈ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು ರಾಜ್ಯಕ್ಕೆ ಹೈಕಮಾಂಡ್ ಕಲೆಕ್ಷನ್ ಏಜೆಂಟ್ಗಳಾದ ಸುರ್ಜೇವಾಲಾ ವೇಣುಗೋಪಾಲ್ ಬಂದಿದ್ದರು ಅವರು ನಿಗಮ ಮಂಡಳಿ ನೇಮಕಕ್ಕೆ ರೇಡ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ ಸ್ನೇಹಿತರು ಕೊಟ್ಟ ನಿಗಮ ಮಂಡಳಿಗಳ ರೇಟ್ ಕಾರ್ಡ್ ನಿಂತಿದೆ ಎಂದು ಟ್ವೀಟ್ನಲ್ಲಿ ಬಿ ಜೆ ಪಿ ಪಟ್ಟಿ ಮಾಡಿದೆ ಬಿ ಡಿ ಎ ನಿಗಮ ಮಂಡಳಿ ಬೇಕಂದ್ರೆ ಐವತ್ತು ಕೋಟಿ ಕೊಡಬೇಕು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಲವತ್ತೈದು ಕೋಟಿ ಕೆ ಆರ್ ಐ ಡಿ ಎಲ್ಗೆ ಇಪ್ಪತ್ತು ಕೋಟಿ ಕ್ಯೋನಿಕ್ಸ್ಗೆ ಹದಿನೈದು ಕೋಟಿ ಕರ್ನಾಟಕ ಉಗ್ರಣ ನಿಗಮಕ್ಕೆ ಹನ್ನೆರಡು ಕೋಟಿ ಹಾಗೂ ಬಿ ಎಮ್ ಟಿ ಹತ್ತು ಕೋಟಿ ಎಂದು ಟ್ವೀಟ್ ಮೂಲಕ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ವಿರುದ್ಧ ದಾಳಿ ಮಾಡಿದೆ ಏನೋ ಬಿಜೆಪಿ ಟ್ವೀಟ್ಗೆ ಕಾಂಗ್ರೆಸ್ ಕೂಡ ವಾಗ್ದಾಳಿ ನಡೆಸಿದ್ದು ಸೋಲಿನ ಹತಾಶೆ ಶೂನ್ಯ ನಾಯಕತ್ವದಿಂದ ಬಿಜೆಪಿ ದೃಷ್ಟಿ ದೋಷ ಉಂಟಾಗಿದೆ ಕಣ್ಣು ಕುರುಡಾದ ಕಾರಣ ಬೇರೆಯವರು ಕಾಣೆಯಾಗಿದ್ದಾರೆ ಎನ್ನುತ್ತಿದೆ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳಿ ಕುರುಡತನ್ನು ಸರಿಪಡಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿದೆ ಎಸ್ ವಿಧಾನಸಭಾ ಚುನಾವಣೆಗೂ ಮೊದಲು ರಾಜ್ಯ ಸರ್ಕಾರದತ್ತ ಇದ್ದಂಥ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿ ಅತಿ ದೊಡ್ಡ ಯಶಸ್ಸನ್ನು ದಾಖಲಿಸ್ತು ಕಾಂಗ್ರೆಸ್ ಚುನಾವಣೆಯಲ್ಲಿ ಆದರೆ ಪಿಗೆ ಬೇರೆ ಅಸ್ತ್ರವಿಲ್ಲ ಅದನ್ನೇ ಕಾಪಿ ಪೇಸ್ಟ್ ಅದನ್ನೇ ಕಾಪಿ ಪೇಸ್ಟ್ ಮತ್ತೆ ಏನದು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಲೆಕ್ಷನ್ ಗಿರಾಕಿ ವಂಶಾಡಳಿತವಾಗಿದೆ ಹೀಗಾಗಿ ಒಂದು ವಂಶ ವಂಶಾವಳಿಯನ್ನು ಬಿಡುಗಡೆ ಮಾಡೋ ಮೂಲಕ ಕಾಂಗ್ರೆಸ್ ಸರ್ಕಾರ ಕಲೆಕ್ಷನ್ ಗಿರಾಕಿ ನಿಗಮ ಮಂಡಳಿಗೆ ಅಲ್ಲಿ ಒಂದೊಂದು ಪೋಸ್ಟ್ಗೆ ಒಂದೊಂದಿಷ್ಟು ದುಡ್ಡು ಅಂತ ಹೇಳಿದೆ ಇದಕ್ಕೆ ಯಾವ ರೀತಿ ಸಾಗುತ್ತೆ ಪ ಉತ್ತರಗಳು ಅಂತ ನೋಡಬೇಕು ರಾಜ್ಯ ಸರ್ಕಾರದಿಂದ ಕೂಡ